ಕರ್ನಾಟಕ ರಾಜ್ಯದಲ್ಲಿ 1 ಕೋಟಿಗೂ ಅಧಿಕ ಜನಸಂಖ್ಯೆಯಲ್ಲಿ ಪ್ರವರ್ಗ 1 ಜನಾಂಗ ಇರುವುದರಿಂದ ಇವರ ನ್ಯಾಯಬದ್ಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ಪ್ರವರ್ಗ 1 ಜಾತಿಗಳ ಒಕ್ಕೂಟ ಅವರು ಮನವಿ ಸಲ್ಲಿಸಿದ್ದಾರೆ. ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಅತಿ ಹಿಂದುಳಿದ ಪ್ರವರ್ಗ 1 ವಿದ್ಯಾರ್ಥಿಗಳಿಗೆ ಯಾವುದೇ ಆದಾಯ ಮಿತಿ ಇಲ್ಲದೆ ಈ ಹಿಂದೆ ನೀಡಲಾಗುತ್ತಿದ್ದ ಎಲ್ಲಾ ರೀತಿಯ ಶೈಕ್ಷಣಿಕ ಸೌಲಭ್ಯಗಳನ್ನು ವಿದ್ಯಾರ್ಥಿ ವೇತನವನ್ನು ಶುಲ್ಕ ವಿನಾಯಿತಿಯನ್ನು ಉಚಿತ ವಿದ್ಯಾರ್ಥಿ ನಿಲಯ ಸೌಲಭ್ಯವನ್ನು ಮರುಸ್ಥಾಪಿಸಬೇಕು ಹಾಗೂ ಅದನ್ನು ಮುಂದುವರಿಸಬೇಕು ಎಂದು ಹೀಗೆ 16 ಬೇಡಿಕೆಗಳನ್ನು ಮುಂದಿಟ್ಟು ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರವನ್ನು ನೀಡಲಾಯಿತು. ಜಿಲ್ಲಾ ತಂಡವನ್ನು ಬಿಡುಗಡೆ ಮಾಡಿದ್ದಾರೆ ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ಜೋಗಮಲ್ರವರು. ಅದರಲ್ಲಿ ಇವತ್ತು ನನ್ನ ಕೋಲಾರ ಜಿಲ್ಲೆಯ ಪ್ರವರ್ಗ 1 ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಒಂದು ಸಂದರ್ಭದಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಟಿ ಶ್ರೀನಿವಾಸ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಇವತ್ತು ಪ್ರವರ್ಗ ಒಂದು ಇರೋದನ್ನೇ ಮರ್ತೋಗಿದ್ದಾರೆ. ಪ್ರವರ್ಗ 1 ಕೊಡಬೇಕಂತ ಸೌಲಭ್ಯಗಳು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಕೊಡಬೇಕು ಮತ್ತು ಹೆಚ್ಚಿಗೆ ಮಾಡಬೇಕು ಅನ್ನೋದನ್ನೇ ನಮ್ಮ ಒಂದು ಮೂಲ ಉದ್ದೇಶ. ಇವತ್ತು ಪ್ರವರ್ಗ 1 95 ಜಾತಿಗಳು 300 ಮೇಲೆ ಉಪಜಾತಿಗಳು ಬರ್ತದೆ. ಅದರಲ್ಲಿ ಸಾಕಷ್ಟು ಜಾತಿಗಳು ಯಾರಿಗೂ ಗೊತ್ತೇ ಇಲ್ಲ. ಯಾಕೆ ಗೊತ್ತಿಲ್ಲ ಅಂದರೆ ಅವ್ರನ್ನ ಗುರುತಿಸ್ತಾ ಇಲ್ಲ, ಅದರಿಂದ ಗೊತ್ತಾಗ್ತಾನೆ ಇಲ್ಲ. ಅದರಿಂದ ಇವತ್ತು ದಿನ ನಮ್ಮ ರಾಜ್ಯದ ಅಧ್ಯಕ್ಷ ಆಗಿರ್ತಕ್ಕಂಥ ಡಿ ಟಿ ಶ್ರೀನಿವಾಸ ಅವರು ಅವ್ರನ್ನೆಲ್ಲ ಒಂದು ದೋಣಿಯಲ್ಲಿ ಹಾಕಿ ನಾವು ಸಾಕಬೇಕು. ಇವತ್ತು ದಿನ ನಾವು ಮುಂದೆ ಬರಬೇಕಂತ ಹೇಳಿದ್ರೆ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಇದರಲ್ಲೆಲ್ಲದರಲ್ಲೂ ನಾವು ಮುಂದೆ ಬರಬೇಕಂತ ಹೇಳಿದ್ರೆ ನಾವು ಸಂಘಟಿತರಾಗಬೇಕಂತ ಹೇಳ್ಬಿಟ್ಟು ಇವತ್ತು ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ ನಮಗೆ ಇವತ್ತು ಇನ್ನೂ ಜವಾಬ್ದಾರಿ ಕೊಡ್ತಾರೆ. ಈ ಒಂದು ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ನಿಭಾಯಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮದವರಿಗೆ ನಾವು ತಿಳಿಸ್ತಾ ಇದ್ದೀನಿ.